Hi, good morning students. Yes, today we are learn new topic games. How many types of games? Games alli eshtu reethi ide? Yavadella types ide? Two types of games. First one is indoor game, second one is outdoor game. Andre navilli फर्स्ट वन इंडोर गेम अंत हेल्तीवल्वा इंडोर गेम यावदु इंडोर गेम इदे अंत नोडोण हागिद्रे आ इंडोर गेम्स गळन्न बरियोदु हेगे अंत सह नावु इवत्तु प्राक्टिस माडोण ओके यस रेडी फर्स्ट वन इस इंडोर गेम अंद्रे एनु अंत नमगे गोत्ता हागिद्रे नोडोण ईग इंडोर अंद्रे डोर अंद्रे गोत्तु बागु इन अंद्रे ओळगे ई बागल ओळगे अंद्रे ई रूम ओळगे मनेयिंद होरगे होगदेने नम्म मने ओळगे क्लासरूम ओळगडेने आडुवंत आटगळिगे नावेन हेळ्तीवि अंद्रे इंडोर गेम अंत हेळ्तीवि इंडोर गेम अंद्रे एनु मने ओळगे नावु इरुवंत जागदल्ले कूतु मनेयवरेल्ल सेरि आट आडि एंजॉय ಮಾಡುವಂತ ಆಟಗಳು ಒಳಗಡೆಗೆ ಇದ್ದು ಆಟ ಆಡುವಂತ ಆಟಗಳನ್ನೆಲ್ಲ ನಾವು ಇಂಡೋರ್ ಗೇಮ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಅಂದ್ರೆ ಗೇಮ್ ದಟ್ ವಿ ಪ್ಲೇ ಇನ್ಸೈಡ್ ದ ಹೌಸ್ ಆರ್ ಕಾಲ್ಡ್ ಇಂಡೋರ್ ಗೇಮ್ಸ್ ಅಂದ್ರೆ ಮನೆ ಒಳಗಡೆನೇ ಇದ್ದು ಆಡುವಂತ ಆಟಗಳಿಗೆಲ್ಲ ನಾವು ಒಳಾಂಗಣ ಆಟ ಅಂತ ಹೇಳ್ತೀವಿ ಅಂದ್ರೆ ಒಳಾಂಗಣ ಆಟ ಅಂದ್ರೆ ಇಂಡೋರ್ ಗೇಮ್ ಅಂತ ಹೇಳ್ತೀವಿ ಹಾಗಿದ್ರೆ ಆ ಇಂಡೋರ್ ಗೇಮ್ ಯಾವುದೆಲ್ಲ ಇದೆ ನಮಗೆ ಗೊತ್ತಿದೆ ಯಾವುದಿದೆ ಹೇಳಿ ನೋಡೋಣ ಒಳಗಡೆ ಕೂತಾಟು ಆಟ ಆಡುವಂತದ್ದು ಕೇರಂ ಹಾ ನಾವು ಹೊಡಿತೀವಲ್ಲ ಸ್ಟ್ರೈಕ್ ಆಗ್ತೇವೆ ಜೋರಾಗಿ ಕೇರಂ ಇದೆ ಚೆಸ್ ರಾಜ ಮಂತ್ರಿ ಮತ್ತೆ ಕುದುರೆ ಅಲ್ಲಿ ಒಂಟೆ ಸೈನಿಕರೆಲ್ಲ ಇರ್ತಾರೆ ಚೆಸ್ ಕೇರಂ ಇದೆ ಚೆಸ್ ಇದೆ ಮತ್ತೆ ಇನ್ನೊಂದೇನ ಹೌ ಏನಿ ಆಟ ಆಡ್ತೀವಲ್ಲ ಸ್ನೇಕ್ ಅಂಡ್ ಲ್ಯಾಡರ್ ಆ ಆಟ ಆಡ್ತೀವಿ ಮತ್ತೆ ವಿಡಿಯೋ ಗೇಮ್ ಆಟ ಆಡ್ತೀವಿ ನಾವು ಈ ರೀತಿ ಮತ್ತೆ ಹಿಂಗೆ ಕೌಡಿ ಆಟ ಆಡ್ತೀವಲ್ಲ ನಾವೆಲ್ಲ ಅಜ್ಜಿ ಜೊತೆ ಅಪ್ಪ ಅಮ್ಮನ ಜೊತೆ ಕೂತು ಫ್ರೆಂಡ್ಸ್ ಜೊತೆ ಕೂತು ಹೀಗೆ ಆಟ ಆಡ್ತೀವಲ್ಲ ಅದು ಅವಕ್ಕೆಲ್ಲ ಏನು ಹೇಳ್ತೀವಿ ನಾವು ಒಳಾಂಗಣ ಆಟ ಅಂತ ಹೇಳ್ತೀವಿ ಇಂಡೋರ್ ಗೇಮ್ ಅಂತ ನಾವು ಹೇಳ್ತೀವಿ ಹಾಗಿದ್ರೆ ಇಂಡೋರ್ ಗೇಮ್ಸ್ ಯಾವುದೆಲ್ಲ ಇದೆ ಅನ್ನೋದನ್ನ ನಾವು ಇವತ್ತು ನೋಡೋಣ ಫಸ್ಟ್ ಇಂಡೋರ್ ಗೇಮ್ ಅಂದ್ರೆ ಏನು ಅನ್ನೋದನ್ನ ಸೆಂಟೆನ್ಸ್ ಅಲ್ಲಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡೋಣ ಓಕೆ Games, G A M E S, games that T H A T that we play P L A Y play inside अंदर INSIDE inside the house house inside the house or call called indoor game INDOOR GAME indoor game indoor game ಅಂದ್ರೆ ಏನು ಅನ್ನೋದಕ್ಕೆ ನಾವು ಇಲ್ಲಿ ಬರ್ತಿದ್ವಿ games that we play ನಾವು ಆಟಗಳನ್ನ inside the house ಮನೆಯ ಒಳಗಡೆ ಆಡುವಂತ ಆಟಗಳನ್ನು ನಾವು ಏನು ಹೇಳ್ತೀವಿ इंडोर गेम अथवा ಒಳಾಂಗಣ ಆಟ ಅಂತ ನಾವು ಹೇಳ್ತೀವಿ ಗೇಮ್ಸ್ ದಟ್ ವಿ ಪ್ಲೇ ಇನ್ಸೈಡ್ ದ ಹೌಸ್ ಆರ್ ಕಾಲ್ಡ್ ಇಂಡೋರ್ ಗೇಮ್ಸ್ ಹಾಗಿದ್ರೆ ನಾವು ಇಂಡೋರ್ ಗೇಮ್ ಗಳು ಯಾವುದೆಲ್ಲ ಇದೆ ಅಂತ ನೋಡೋಣ ಹಾಗಿದ್ರೆ ಎಸ್ ಫಸ್ಟ್ ವನ್ ಇಸ್ ಕೇರಂ ಸಿ ಎ ಆರ್ ಓ ಎಂ ಕೇರಂ ಕೇರಂ ಅಂದ್ರೆ ಗೊತ್ತಿದೆ ಕೇರಂ ಅನ್ನ ನಾವು ಮನೆಯೊಳಗೆ ಆಟ ಆಡಬಹುದು ಎರಡು ಜನ ಸೇರಿ ಆಟ ಆಡಬಹುದು 2
ನಾವಿದನ್ನ ಆಟ ಆಡಬಹುದು ಫೋರ್ ಮೆಂಬರ್ಸ್ ಸಹ ಆಟ ಆಡಬಹುದು ನಾವು ಈ ಕೇರಂ ಆಟ ಆಡುವಾಗ ನಮಗಲ್ಲಿ ಏನಿರುತ್ತೆ ಒನ್ ರೆಡ್ ಕಲರ್ ಪಾನ್ ಇರುತ್ತೆ ಮತ್ತೆ 9 ವೈಟ್ ಕಲರ್ ಪಾನ್ ಇರುತ್ತೆ 9 ಬ್ಲಾಕ್ ಕಲರ್ ಪಾನ್ಗಳು ಸಹ ನಮಗಲ್ಲಿ ಇರ್ತವೆ ಆ ಪಾನ್ಗಳನ್ನೆಲ್ಲ ಹೊಡಿಲಿಕ್ಕೆ ಏನಿರುತ್ತೆ ಸ್ಟ್ರೈಕರ್ ಇರುತ್ತೆ ಅಲ್ವಾ ನಾವು ಈ ಆಟಗಳನ್ನು ಸುಮಾರಾಗಿ ಎಲ್ಲರೂ ಮನೆಗಳಲ್ಲಿ ಇದು ಆಟ ಆಡುವಂತ ಆಟ ಕೇರಂ ಇಸ್ ಇಂಡೋರ್ ಗೇಮ್ ಓಕೆ ನೆಕ್ಸ್ಟ್ ಒನ್ ಚೆಸ್ ಚೆಸ್ ಅಲ್ಲಿ ಏನು ಹೇಳ್ತೀವಿ ನಾವು CHESS ಚೆಸ್ ಚೆಸ್ ಅಲ್ಲಿ ಯಾರು ಇರ್ತಾರೆ ಆ ರಾಜ ಮಂತ್ರಿ ಕುದುರೆ ಒಂಟೆ ಆನೆ ಸೈನಿಕರು ಈ ರೀತಿ ಅದರಲ್ಲೂ ಸಹ ಎರಡು ಜನ ಸೇರಿ ಆಟ ಆಡುವಂತದ್ದು ಈಗ ಕೇರಂ ಆಡೋದ್ರಿಂದ ನಮಗೆ ಏನಾಗುತ್ತೆ ಗೊತ್ತಾ ನೆನಪಿನ ಶಕ್ತಿ ಜಾಸ್ತಿ ಬರುತ್ತೆ ನಮಗೆ ಈ ಮೆದುಳಿಗೆ ಒಂದು ಜಾಸ್ತಿ ಕೆಲಸ ಸಿಕ್ಕುತ್ತೆ ನಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಮಾಡುತ್ತೆ ನಾವು ತುಂಬಾ ಬುದ್ಧಿವಂತಿಕೆಯಿಂದ ಈ ಚೆಸ್ ಅನ್ನ ಆಟ ಆಡಬೇಕು ಚೆಸ್ ಅಲ್ಲಿ ಇಬ್ರು ಆಟ ಆಡ್ತಾರೆ ನಾವು ಇರ್ತೀವಿ ನಮ್ಮ ಜೊತೆ ಇನ್ನೊಬ್ರು ಇರ್ತಾರೆ ಅಲ್ವಾ ಇಬ್ಬರು ಸೇರಿ ನಾವು ಈ ಕೇರಂ ಅನ್ನ ಆಟ ಆಡ್ತೀವಿ ಆ ಕೇರಂ ಅಲ್ಲಿ ಅಷ್ಟೇ ಬ್ಲಾಕ್ ಪಾನ್ಗಳು ಇರುತ್ತೆ ಒಬ್ಬರಿಗೆ ವೈಟ್ ಪಾನ್ಗಳು ಇರುತ್ತೆ ಇಬ್ಬರು ಸೇರಿ ಇದಕ್ಕೆ ಬುದ್ಧಿವಂತ ಆಟ ಅಂತಲೂ ಸಹ ಹೇಳ್ತಾರೆ ತುಂಬಾ ಬುದ್ಧಿವಂತಿಕೆಯಿಂದ ಈ ಚೆಸ್ ಅನ್ನ ಆಟ ಆಡಬೇಕಾಗುತ್ತೆ ಓಕೆ CHESS ಚೆಸ್ ನೆಕ್ಸ್ಟ್ टेबल टेनिस TABLE टेबल टेनिस TENNIS टेबल टेनिस टेबल टेनिस ಅಂದ್ರೆ ಗೊತ್ತಲ್ಲ ನಿಮಗೆ टेबल टेबल ಅಲ್ಲಿ ಪುಟ್ ಪುಟ್ ಕಿರಲು ಈ ರೀತಿ ಸಣ್ಣ ಬ್ಯಾಟ್ ಇರುತ್ತೆ ಪುಟ್ಟಿ ಇರುವಂತಹ ಬ್ಯಾಟ್ ಗಳನ್ನು ತಗೊಂಡು ಬಾಲ್ ಅನ್ನು ನಾವು ಥಕ್ 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 ಅಂತ ಟೇಬಲ್ ಅಲ್ಲಿ ಹೊಡೆದು ಆಟ ಆಡ್ತೀವಿ ಟೇಬಲ್ ಟೆನಿಸ್ ಅಲ್ಲಿ ಇಬ್ಬರು ಆಟ ಆಡುವಂತದ್ದು ನಮ್ಮ ಮನೆಯಲ್ಲಿ ಇರುವಂತಹ ಡೈನಿಂಗ್ ಟೇಬಲ್ ಅಲ್ಲಿ ಸಹ ನಾವು ಈ ಟೇಬಲ್ ಟೆನಿಸ್ ಅನ್ನು ಆಟ ಆಡಬಹುದು ಓಕೆ ನೈಸ್ ಸ್ನೇಕ್ ಅಂಡ್ ಲ್ಯಾಡರ್ ಸ್ನೇಕ್ ಅಂದ್ರೆ ಏನು ಹೌ ಲ್ಯಾಡರ್ ಅಂದ್ರೆ ಏಣಿ ನಮಗೆ ಗೊತ್ತಿದೆ ಹೌ ಏಣಿ ಆಟನ ನಾವು ಆಟ ಆಡ್ತೀವಿ ಒಂದೇ ಒಂದು ಸಣ್ಣ ಪಾನ್ ಇರುತ್ತೆ ತಿರುಗಿ ಸಾಕ್ ಬಿಡೋದು ಅದರಲ್ಲಿ ನಂಬರ್ಸ್ ಹೇಗೆ ಬರುತ್ತೆ ಹಾಗೆ ಏರ್ತಾ ಹೋಗೋದು ಏಣಿ ಬಂದ್ರೆ ಏರ್ತಾ ಹೋಗೋದು ಹಾವು ಬಂದ್ರೆ ಕಚ್ಚಿದ್ರೆ ಕೆಳಗೆ ಸಿ ಅಂತ ಕೆಳಗೆ ಬಂದ್ರೆ ಸ್ನೇಕ್ ಅಂಡ್ ಲ್ಯಾಡರ್ SNAKES snakes and ladder LADER snakes and ladders ನಾವು ಇದಕ್ಕೆ ಹೌ ಏಣಿ ಆಟ ಅಂತ ಹೇಳ್ತೀವಿ ನೆಕ್ಸ್ಟ್ ಇನ್ನೊಂದು ಆಟ ಇದೆ ಲೂಡೋ LUDO ಲೂಡೋ ಲೂಡೋ ಆಟ ಆಡುವಾಗ ಸಹ ನಾವಿಲ್ಲಿ ನಾಲ್ಕು ಜನ ಸೇರಿ ಆಟವನ್ನ ಆಟ ಆಡಬಹುದು ನೆಕ್ಸ್ಟ್ ಇನ್ನೊಂದು ಇದೆ ಕಾರ್ಸ್ CARDS ಕಾರ್ಸ್ ಅಂದ್ರೆ ಏನು ನಾವೆಲ್ಲ ಚೀಟಿ ಆಟ ಆಡ್ತೀವಲ್ವಾ ಮಕ್ಕಳೆಲ್ಲ ನಾಲ್ಕು ಒಂದೇ ರೀತಿ ಹೆಸರು ಬರೆಯೋದು ಎಲ್ಲ ಅವರಿಗೆ ಯಾವ ಹೆಸರು ಇಷ್ಟನೋ ಆ ರೀತಿ ಹೆಸರನ್ನ ಬರೆದು ಚೀಟಿ ಹಾಕ್ತಾರೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಒಂದೇ ರೀತಿಯ ಚೀಟಿಗಳನ್ನು ಏನ್ ಮಾಡ್ತಾರೆ ಸೇರಿಸ್ತಾರೆ ನೋಡಿ ಇಲ್ಲಿದೆ ಕಾರ್ಡ್ಸ್ ಇಲ್ಲಿ ಆಟ ಆಡ್ತಾರೆ ನೋಡಿ ಕಾರ್ಡ್ಸ್ ಅಂದ್ರೆ ಏನು ಈ ರೀತಿ ಕಾರ್ಡ್ಸ್ ಗಳನ್ನು ಸಹ ಆಟ ಆಡ್ತಾರೆ ಇದರಲ್ಲಿ ನಂಬರ್ಸ್ ಗಳನ್ನ ಜೋಡಿಸುವಂತದ್ದು ಇರುತ್ತೆ ಜೊತೆಗೆ ನಾವು ಇನ್ನೂ ಒಂದು ಮಕ್ಕಳೆಲ್ಲ ಚೀಟಿ ಈ ರೀತಿ ಜೋರಾಗಿ ಮೆತ್ತೂರಿ ಅದರಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಚೀಟಿಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಸೇಮ್ ಇರೋ ನೇಮ್ ಅನಿಮಲ್ಸ್ ಫ್ರೂಟ್ಸ್ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಒಂದೇ ರೀತಿ ಹೆಸರುಗಳನ್ನ ಕಲೆಕ್ಟ್ ಮಾಡಿ ಆಟ ಆಡ್ತಾರೆ ಅದನ್ನ ಕಾರ್ಡ್ಸ್ ರೂಪದಲ್ಲೂ ಸಹ ಅವರು ಆಟ ಆಡಬಹುದು ಹಾಗಿದ್ರೆ ನಾವೀಗ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಗೇಮ್ಸ್ ಗೇಮ್ ಅಂದ್ರೆ ಎಲ್ಲರಿಗೂ ಇಷ್ಟ ನನಗಂತೂ ತುಂಬಾ ಇಷ್ಟ ನಿಮಗೂ ಸಹ ಇಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಿದ್ರೆ ನಾವೀಗ
ಇಂಡೋರ್ ಗೇಮ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಈಗ ನಾವು ನೆಕ್ಸ್ಟ್ ಏನ್ ಮಾಡೋಣ ಔಟ್ಡೋರ್ ಗೇಮ್ ಗಳ ಬಗ್ಗೆ ನಾವು ತಿಳಿಯೋಣ ಔಟ್ಡೋರ್ ಗೇಮ್ ಅಂದ್ರೆ ಏನು ಗೇಮ್ಸ್ ಪ್ಲೇಡ್ ಔಟ್ಸೈಡ್ ಅವರ್ ಹೋಮ್ಸ್ ಆರ್ ಕಾಲ್ಡ್ ಔಟ್ಡೋರ್ ಗೇಮ್ ನಾವು ಮನೆ ಬಿಟ್ಟು ಹೊರಗಡೆ ಹೋಗಿ ಮನೆಯಿಂದ ಇದು ಇಂಡೋರ್ ಗೇಮ್ ಅಂದ್ರೆ ಮನೆ ಒಳಗೆ ಫಿನಿಶ್ ಈಗ ಮನೆ ಬಿಟ್ಟು ಹೊರಗೆ ಹೋಗಿ ಮನೆಯಿಂದ ಹೊರಗೆ ಗ್ರೌಂಡ್ ಅಲ್ಲೋ ಅಲ್ಲೆಲ್ಲ ಹೊರಗಡೆಗೆ ಆಟ ಆಡ್ತೀವಲ್ವಾ ನಾವು ಹೊರಗಡೆ ಆಟ ಆಡುವಂತದಕ್ಕೆ ಏನ್ ಹೇಳ್ತೀವಿ ಔಟ್ಡೋರ್ ಗೇಮ್ ಅಂತ ಹೇಳ್ತೀವಿ ಹಾಗಾದ್ರೆ ಔಟ್ಡೋರ್ ಗೇಮ್ ಯಾವುದೆಲ್ಲ ಇದೆ ಅಂತ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ ಓಕೆ ಹಾಗಿದ್ರೆ ಇಂಡೋರ್ ಗೇಮ್ ಗಳು ನಮಗೆ ನಾವು ಮನೆಯವರೆಲ್ಲ ಸೇರಿ ಆಡುವಂತದ್ದು ನಾಲ್ಕು ಜನನೋ ಇಬ್ರು ಸೇರಿ ಆಡುವಂತದ್ದು ಮನೆ ಒಳಗಡೆ ಆಡುವಂತದ್ದು ಒಳಾಂಗಣ ಆಟ ದಟ್ ಮೀನ್ಸ್ ಇಂಡೋರ್ ಗೇಮ್ ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಔಟ್ಡೋರ್ ಗೇಮ್ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು